ಹಾಯ್ ಹಲೋ ಎಲ್ಲ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಸಾಕಷ್ಟು ಪಿ ಯು ಸಿ ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾಯಿದ್ರೆ ರಿಸಲ್ಟ್ ಅದು ನಿಜನ ಅದು ಫೇಕ್ ಫೇಕ್ ಅಂತ ಕಮೆಂಟ್ ಮಾಡ್ತಾಯಿದ್ರು. ಅದ್ರ ಬಗ್ಗೆ ಕ್ಲಾರಿಫಿಕೇಷನ್ ಕೊಡ್ತೀನಿ. ಮತ್ತು ಇನ್ನೂ ಸಾಕಷ್ಟು ವಿದ್ಯಾರ್ಥಿಗಳು ರಿಸಲ್ಟ್ ಟೈಮ್ ಯಾವಾಗ ಬರುತ್ತೆ ಅಂತ ಟೈಮ್ ಕೇಳ್ತಾಯಿದ್ರು. ಅದ್ರ ಬಗ್ಗೆ ಕೂಡ ಮಾಹಿತಿ ಕೊಡ್ತೀನಿ. ಚಾನಲ್ಗೆ ಆ್ಯಸ್ ಯೂಶ್ವಲ್ ಮೊದಲನೇ ಬಾರಿ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಆಗ್ಬೋದು. ವಿಡಿಯೋ ಇಷ್ಟ ಲೈಕ್ ಮಾಡ್ಬೋದು. ಇಲ್ಲಿ ಮಾನ್ಯ ಶಿಕ್ಷಣ ಸಚಿವರೇ ಟ್ವೀಟ್ ಮಾಡಿ ಕನ್ಫರ್ಮೇಷನ್ ಕೊಟ್ಟಿದ್ದಾರೆ. ನಿಮ್ಮದು ಪಿ ಯು ಸಿ ರಿಸಲ್ಟ್ ನಾಳೆ ಬೆಳಗಿನ ಜಾವ 11 ಗಂಟೆಗೆ ಅಫಿಷಿಯಲ್ ವೆಬ್ಸೈಟಲ್ಲಿ ಪ್ರಕಟಗೊಳ್ಳಲಿದೆ. ನಾಳೆ ಅಂದರೆ ಜೂನ್ 18ರಂದು ನಿಮ್ಮದು ಪಿ ಯು ಸಿ ರಿಸಲ್ಟ್ ಪ್ರಕಟಗೊಳ್ಳಲಿದೆ. ಇದು ಅಫಿಷಿಯಲ್ ನ್ಯೂಸ್ ಆಗಿರುತ್ತೆ. ನೀವು ಒಂದು ಪಿ ಯು ಸಿ ಬೋರ್ಡ್ ಅಫಿಷಿಯಲ್ ವೆಬ್ಸೈಟ್ ಮತ್ತು KRResult.NIC.in ಈ ವೆಬ್ಸೈಟಲ್ಲಿ ರಿಸಲ್ಟ್ ಕೂಡ ನೋಡ್ಕೋಬೋದು. ನಾನು ಇನ್ನೊಂದು ಸಪ್ರೇಟಾಗಿ ವೀಡಿಯೋ ಮಾಡ್ತೀನಿ ವೆಬ್ಸೈಟ್ ಬಗ್ಗೆ ಕೂಡ, ರಿಸಲ್ಟ್ ನೋಡೋದು ಹೇಗೆ ಮತ್ತು ವೆಬ್ಸೈಟ್ ಬಗ್ಗೆ ಕೂಡ ಇನ್ನೊಂದು ಎರಡು ಸಪ್ರೇಟಾಗಿ ವೀಡಿಯೋ ಮಾಡ್ತೀನಿ. ನಾಳೆ ಬೆಳಗಿನ ಜಾವ 11 ಗಂಟೆಗೆ ಅಫಿಷಿಯಲ್ ಆಗಿ ದ್ವಿತೀಯ ಪಿ ಯು ಸಿ ರಿಸಲ್ಟ್ ಪ್ರಕಟಗೊಳ್ಳುತ್ತದೆ. ಇದು ಅಫಿಷಿಯಲ್ ಕನ್ಫರ್ಮೇಷನ್ ಆಗಿರುತ್ತೆ. ಇದು ರಿಯಲ್ ನ್ಯೂಸ್ ಆಗಿರುತ್ತೆ. ಸಾಕಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾಯಿದ್ರಿ ಸಿ ಇ ಟಿ ನಡೀತಿದೆ, ಅದು ಹೇಗೆ ರಿಸಲ್ಟ್ ಘೋಷಣೆ ಮಾಡ್ತಾರೆ ಅಂತ. ಸಿ ಇ ಟಿಗೂ ಇದಕ್ಕೂ ಸಂಬಂಧ ಇಲ್ಲ. ಸಿ ಇ ಟಿ ಹತ್ತನ ಪಡಿತ ನಡೀತಿರುತ್ತೆ. ನಿಮಗೆ ಅಂದುಕೊಂಡಿದ್ದಾಗಿದ್ರೆ ನಿಮಗೆ ರಿಸಲ್ಟ್ ಒಂದು ಐದಾರು ದಿನ ಮುಂಚೆ ಬರಬೇಕಿತ್ತು. ಬಟ್ ವ್ಯಾಲ್ಯೂಯೇಷನ್ ನಡೀಲ ಆದ ಕಾರಣ 18ನೇ ತಾರೀಕಿಗೆ ಪ್ರಕಟ ಮಾಡ್ತಾಯಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳು ಆಲ್ ದ ಬೆಸ್ಟ್, ರಿಸಲ್ಟ್ ಚೆನ್ನಾಗಾಗುತ್ತೆ, ಎಲ್ಲರೂ ಕೂಡ ಒಳ್ಳೆ ಅಂಕಗಳನ್ನು ಗಳಿಸ್ತೀರ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.